ಪ್ರೇಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರಂದು ಘಟಿಸಲಿರುವ ಸೂರ್ಯ ಗ್ರಹಣ ದೀಪಾವಳಿ ಅಮಾವಾಸ್ಯ ಎಂದು ನಡೀತಿರುವಂತಹ ಈ ಸೂರ್ಯ ಗ್ರಹಣ ಯಾವ ಸಮಯಕ್ಕೆ ಶುರುವಾಗುತ್ತೆ ಯಾವ ಸಮಯಕ್ಕೆ ಮುಕ್ತಾಯವಾಗುತ್ತೆ ಯಾವ ಯಾವ ವಿಧಿಗಳನ್ನು ನಾವು ಆಚರಣೆ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ಇವತ್ತಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಇಪ್ಪತ್ತೈದನೇ ತಾರೀಕು ದೀಪಾವಳಿ ಅಮಾವಾಸ್ಯೆ ಇದೆ ಆ ಹಬ್ಬಕ್ಕೆ ಸೂತಕ ಎಂಬಂತೆ ಈ ಗ್ರಹಣ ಬಂದಿರತಕ್ಕಂತಹದ್ದು ಅದು ಗ್ರಹಣದ ತಪ್ಪಲ್ಲ ಯಾವಾಗಲೂ ಪೌರ್ಣಮಿ ಮತ್ತು ಅಮಾವಾಸ್ಯೆ ಎಂದೇ ಈ ಗ್ರಹಣಗಳು ಸಂಭವಿಸ್ತಾ ಸಂಭವಿಸುವಂಥದ್ದು ಅಮಾವಾಸ್ಯೆಯ ದಿವಸ ಸೂರ್ಯಗ್ರಹಣ ಸಂಭವಿಸಿದರೆ ಪೌರ್ಣಮಿ ದಿವಸ ಚಂದ್ರಗ್ರಹಣ ಸಂಭವಿಸುತ್ತೆ ಯಾಕೆಂದರೆ ಸೂರ್ಯ ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬರತಕ್ಕಂಥದ್ದು ಆ ದಿನಗಳಲ್ಲಿ ಮಾತ್ರವೇ ಸಾಧ್ಯವಾಗ್ತಕ್ಕಂಥದ್ದು ಯಾಕಂದರೆ ಇದ್ರ ಹಿಂದೆ ಇರತಕ್ಕಂಥದ್ದು ಖಗೋಳಶಾಸ್ತ್ರ ಅಷ್ಟು ಸುಲಭವಾಗಿ ಎಲ್ಲರಿಗೂ ಅರ್ಥವಾಗುವಂತಹ ವಿಚಾರ ಇದು ಆಗಿರೋದಿಲ್ಲ ಈಗಾಗಲೇ ಈ ಹಿಂದೆಯೂ ಸಹ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕಿನಂದು ಸಹ ಸೂರ್ಯಗ್ರಹಣವೂ ಸಂಭವಿಸಿತ್ತು ಆದರೆ ನಮ್ಮ ಭಾರತದಲ್ಲಿ ಅದು ಗೋಚಾರವಿಲ್ಲದ ಕಾರಣ ಅದರ ಬಗ್ಗೆ ಆಚರಣೆಯ ಬಗ್ಗೆಯೂ ಯಾರೂ ತಲೆ ಕೆಡಿಸ್ಕೊಂಡಿರಲಿಲ್ಲ ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆಯೂ ಸಹ ಇದ್ದಿರಲಿಲ್ಲ ಈಗ ನಮಗೆ ಭಾರತದಲ್ಲಿ ಗೋಚಾರವಾಗ್ತಾ ಇದೆ ಗೋಚಾರವಾಗ್ತಾ ಇರೋದ್ರಿಂದ ಏನು ಮಾಡಬೇಕು ಆಚರಣೆಗಳ ವಿಧಿಗಳು ಹೇಗಿರಬೇಕು ಹಬ್ಬ ಬೇರೆ ಬಂದಿದೆ ಹಬ್ಬವನ್ನು ನಾವು ಮಾಡಬೇಕಾ ಬಿಡಬೇಕಾ ಹಬ್ಬಕ್ಕೆ ಬೇಕಾದಂತಹ ಹಲವಾರು ಸಿಹಿ ತಿಂಡಿಗಳನ್ನು ನಾವು ಸಿದ್ಧ ಮಾಡಿ ಇಟ್ಕೊಂಡು ಬಿಟ್ಟಿರ್ತೀವಿ ಏನು ಮಾಡೋದು ಗ್ರಹಣವಾದ ನಂತರ ಎಲ್ಲರೂ ಮನೆಯಲ್ಲಿ ನೀರು ಚೆಲ್ತಾರೆ ಮತ್ತೊಂದೇನೋ ಇದು ಮಾಡ್ತಾರೆ ಹೊಸ ನೀರು ತುಂಬಿಸ್ಕೊಳ್ತಾರೆ ಅದರ ಹಿಂದೆ ಅದಕ್ಕೆ ಆದಂತಹ ಕಾರಣಗಳು ಇದ್ದಾವೆ ಆದರೆ ಆ ಕಾರಣಗಳನ್ನು ದಯವಿಟ್ಟು ನಾವು ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಳೇಬೇಕಾಗುತ್ತೆ ಯಾಕೆ ಗ್ರಹಣದ ಸಂದರ್ಭದಲ್ಲಿ ನಮಗೆ ಕೆಲವೊಂದು ವಸ್ತುಗಳನ್ನು ನೀವೇನು ಮಾಡಿರ್ತೀರಿ ಈಗಾಗಲೇ ಮಾಡಿಟ್ಟ ವಸ್ತುಗಳನ್ನು ಚಲ್ಲಿ ಅಂತ ಹೇಳ್ತೀವಿ ಉಪಯೋಗಿಸಬೇಡಿ ಅಂತ ಹೇಳ್ತೀವಿ ಮತ್ತು ನೀರುಗಳನ್ನು ಹೊಸದಾಗಿ ಶುದ್ಧೀಕರಣವಾದ ನೀರುಗಳನ್ನು ಮನೆ ಮತ್ತೆ ಮನೆಗೆ ತಗೊಂಡು ಬನ್ನಿ ಅಂತ ಹೇಳ್ತೀವಿ ಯಾಕೆ ಅಂದರೆ ವೈಜ್ಞಾನಿಕ ತಳಹದಿ ಇಲ್ಲದೆ ನಮ್ಮ ಯಾವುದೇ ಪರಂಪರೆಯ ಶಾಸ್ತ್ರಗಳು ಇಲ್ಲ ಪ್ರತಿಯೊಂದಕ್ಕೂ ಸಹ ಅದರದ್ದೇ ಆದ ವೈಜ್ಞಾನಿಕ ತಳಹದಿಯ ಮೇಲೆಯೇ ಪ್ರತಿಯೊಂದರ ಆಚರಣೆಗಳನ್ನು ಸಹ ಮಾಡಿರುವಂತಹದ್ದು ಸೂರ್ಯನ ಬೆಳಕು ಬೀಳ್ತಕ್ಕಂತಹ ಸಂದರ್ಭದಲ್ಲಿ ಸೂರ್ಯನ ಬೆಳಕನ್ನ ಅವಲಂಬಿಸಿರ್ತಕ್ಕಂತಹ ಈ ವಾತಾವರಣದಲ್ಲಿ ಹಲವು ಸೂಕ್ಷ್ಮ ಜೀವಿಗಳಿದ್ದಾವೆ ದಿಢೀರಂತ ಬರುವಂತಹ ಬೆಳಕಿಗೆ ತಡೆಯೊಡ್ಡಿದಾಗ ಹಲವು ಸೂಕ್ಷ್ಮ ಜೀವಿಗಳು ಸತ್ಹೋಗತ್ವೆ ವಾತಾವರಣ ಕಲುಷಿತವಾಗ್ತದೆ ಆ ಕಲುಷಿತವಾದಂತಹ ವಾತಾವರಣದಲ್ಲಿ ಕಲುಷಿತವಾದಂತಹ ಆಹಾರವನ್ನು ನಾವು ತಿನ್ನಬಾರದು ಸೇವನೆ ಮಾಡಬಾರದು ಅದರಿಂದ ಆರೋಗ್ಯಕ್ಕೆ ಕೆಟ್ಟದ್ದು ಮತ್ತು ಗ್ರಹಣದ ಸಂದರ್ಭದಲ್ಲಿ ಭೋಜನದ ವಿಧಿಗಳನ್ನು ಕೆಲವೊಂದು ನಿಷಿದ್ಧ ಮಾಡಿದ್ರು ಊಟ ಮಾಡಬೇಡಿ ಅಂತಂದ್ರು ಯಾಕೆಂದ್ರೆ ಆ ಗ್ರಹಣದ ಸಂದರ್ಭದಲ್ಲಿ ಪಚನ ಕ್ರಿಯೆಗೆ ತೊಂದರೆ ಆಗ್ತದೆ ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ಮಾಡೋದು ಬೇಡ ಅಂತಂದ್ರು ಒಟ್ಟಾರೆ ಎಲ್ರಿಗೂ ಪಚನ ಕ್ರಿಯೆ ತೊಂದರೆ ಆಗತ್ತೆ ಅಂತಲ್ಲ ಮೋಸ್ಟ್ ಆಫ್ ದ ಪರ್ಸೆಂಟೇಜ್ ತಗೊಂಡಾಗ ಜಾಸ್ತಿ ಜನಕ್ಕೆ ಆಗೋದು ಉಂಟು ಹಾಗಾಗಿ ನಿಷಿದ್ಧ ಕೆಲವೊಂದನ್ನು ಮಾಡಿದರು ದಿಢೀರಂತ ಬರ್ತಿರ್ತಕ್ಕಂತಹ ಬೆಳಕು ನಿಂತು ಹೋದಂತಹ ಸಂದರ್ಭದಲ್ಲಿ ಮನುಷ್ಯನೇ ಒಂದು ಕ್ಷಣ ಅಲುಗಾಡಿ ಹೋಗ್ತಾನೆ ಪ್ರಕೃತಿ ಅದನ್ನು ಅವಲಂಬಿಸಿದ್ದಾಗ ಹಲವು ಜೀವಿಗಳ ಒಂದು ಸತ್ ಹೋಗತ್ವೆ ಆ ಹಲವು ಜೀವಿಗಳು ಸಪ್ತ ನಂತರ ವಾತಾವರಣವು ಕಲುಷಿತವಾಗತ್ವೆ ಹಾಗಾಗಿ ಹೇಳ್ತಾರೆ ಸಚೇಲ ಸ್ನಾನ ಮಾಡಬೇಕು ಅಂದರೆ ಸಚೇಲ ಸ್ನಾನ ಅಂದರೆ ಮೈ ಮೇಲೆ ಏನು ಬಟ್ಟೆ ಧರಿಸಿರ್ತೀವೋ ಅದನ್ನು ಸಚೇಲ ಸ್ನಾನ ಯಾವಾಗಲೂ ಹೇಳಲ್ಲ ಎರಡು ಬಾರಿ ಹೇಳ್ತಾರೆ ಒಂದು ಯಾವುದಾದ್ರೂ ಸಾವಿನ ಸಂದರ್ಭದಲ್ಲಿ ಅದು ಬಿಟ್ಟರೆ ಈ ರೀತಿಯಾದ ಗ್ರಹಣ ಸಂದರ್ಭದಲ್ಲಿ ಯಾಕೆಂದ್ರೆ ಸುತ್ತ ವಾತಾವರಣವೇ ಕೆಟ್ಟೋಗಿರತ್ತೆ ಎಲ್ಲ ಮನುಷ್ಯನಿಗೆ ಹ್ಯೂಮನ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾಸ್ ಇರಬಹುದು ಅದು ಅನ್ಹೆಲ್ದಿ ಬ್ಯಾಕ್ಟೀರಿಯಾಸ್ಗಳು ಸಹ ಇರಬಹುದು ಎಲ್ಲ ನಮ್ಮ ದೇಹದ ಮೇಲೆ ಬಟ್ಟೆಯ ಮೇಲೆ ಇದ್ದಂತಹ ಸಂದರ್ಭದಲ್ಲಿ ಹಾಗೆ ಸ್ನಾನ ಮಾಡಿ ಅಂತ ಹೇಳ್ತಾರೆ ಕುಡಿಯೋ ನೀರನ್ನು ಚೆಲ್ಲಿ ಅಂತ ಹೇಳ್ತಾರೆ ಯಾಕೆ ಅಂದರೆ ಅಲ್ಲೂ ಸಹ ಕಲುಷಿತವಾಗಿರುತ್ತೆ ಹಾಗಾದರೆ ಬಾವಿ ನೀರಿನಲ್ಲಿ ನದಿ ನೀರಿನಲ್ಲಿ ಇರಲ್ವಾ ಅಂತ ಕೇಳ ಹಾಗಿತ್ತು ಅಂದರೆ ನನಗೆ ಮನೆಯಲ್ಲಿ ಒಂದು ಲೋಟ ನೀರು ಗಲೀಜಾಗೋದಕ್ಕೂ ಬಾವಿ ಗಲೀಜಾಗೋದಕ್ಕೂ ವ್ಯತ್ಯಾಸ ಇದೆ ಅದೂ ಅಲ್ಲದೆ ಬಾವಿ ಆಗಿದ್ದಿರಬಹುದು ನದಿಗಳಾಗಿದ್ದಿರಬಹುದು ಕೆರೆಗಳಾಗಿದ್ದಿರಬಹುದು ಅದು ತನ್ನನ್ನ ತಾನು ಕಾಪಾಡಿಕೊಳ್ಳತಕ್ಕಂತಹ ಶಕ್ತಿ ಸ್ವಾಭಾವಿಕವಾಗಿ ಪ್ರಕೃತಿಯೇ ಅದಕ್ಕೆ ಕೊಟ್ಟಿರುವಂಥದ್ದು ಕೃತಕವಾಗಿ ನಾವು ಸ್ಟೋರ್ ಮಾಡ್ಕೊಳ್ಳುವಂತಹ ಮನೆಯಲ್ಲಿ ಇರುವಂತಹ ನೀರಿನ ಹಾಗಲ್ಲ ತುಪ್ಪನ ಯಾಕೆ ಸುರಿಯಲ್ಲ ಅಂತಂದ್ರೆ ತುಪ್ಪವನ್ನು ನಾವು ಒಳಗಡೆ ಹಾಕಿಟ್ಟಿರ್ತೀವಿ ಅಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾಗಳ ಪ್ರವೇಶ ಆಗೋದಿಲ್ಲ ಬೇಳೆಕಾಳುಗಳನ್ನು ಚೆಲ್ಲೋದಿಲ್ಲ ಯಾಕೆ ಅಂತಂದ್ರೆ ಅದನ್ನು ನಾವು ಭದ್ರಾ ಮಾಡಿಟ್ಟಿರ್ತೀವಿ ಹಾಗಾಗಿ ಯಾವುದು ಈಗಾಗಲೇ ಪ್ರಿಪೇರ್ ಮಾಡಿಬಿಟ್ಟಿರುವಂತಹ ಆಹಾರಗಳನ್ನು ತಿನ್ನಬಾರದು ಪ್ರಿಪೇರ್ ಆಗಿರುವಂತಹ ಆಹಾರಗಳಲ್ಲಿ ಯಾವಾಗಲೂ ರಾಸಾಯನಿಕ ಕ್ರಿಯೆಗಳು ನಡೀತಾನೆ ಇರುತ್ತವೆ ಬೇಗಿಸಿದ ಆಹಾರದಲ್ಲಿ ಪ್ರತಿ ಕ್ಷಣವೂ ಸಹ ರಾಸಾಯನಿಕ ಕ್ರಿಯೆಗಳು ನಡೀತಿರುತ್ತವೆ ಆ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗಿರತಕ್ಕಂಥ ಆಹಾರಗಳು ಮನುಷ್ಯನಿಗೆ ಕೆಡಕು ಹಾಗಾಗಿ ಈ ಆಹಾರಗಳನ್ನು ಸೇವನೆ ಮಾಡಬೇಡಿ ಚೆಲ್ಬೇಡಿ ಅಥವಾ ಆ ಸಂದರ್ಭದಲ್ಲಿ ಆಹಾರನೇ ಮಾಡ್ಕೋಬೇಡಿ ಅಂತ ಹೇಳಿತ್ತು ಆದರೆ ಹಲವಾರು ನಮ್ಮ ಬುದ್ಧಿಜೀವಿಗಳು ಆಹಾ ಏನೇನೋ ಮಾತಾಡ್ತಾರೆ ತಲೆಯಲ್ಲಿ ಬುದ್ಧಿ ಇಟ್ಟಿರ್ತಾರೋ ಬುದ್ಧಿನೇ ಇರೋದಿಲ್ವೋ ಒಂದು ಅರ್ಥವಾಗಲ್ಲ ನೇರ ಚರ್ಚೆಗೆ ಒಬ್ರಿಗೂ ಬರೋಕೆ ಅವಕಾಶವೇ ಇಲ್ಲ ತುಪ್ಪ ಚೆಲ್ತೀರಾ ಬೇಳೆ ಚೆಲ್ತೀರಾ ಕಾವೇರಿ ನದಿ ಮೇಲೆ ನೀರು ಹೋಗಲ್ವಾ ಅನಾವಶ್ಯಕವಾಗಿರ್ತಕ್ಕಂತಹ ಅನಾವಶ್ಯಕವಾದ ಚರ್ಚೆಗಳನ್ನು ಮಾಡಿಕೊಂಡು ಮನುಷ್ಯನ ಮನಸ್ಸಿನಲ್ಲಿ ಇನ್ನೊಂದಷ್ಟು ಗೊಂದಲಗಳನ್ನು ತುಂಬಿಸೋದಕ್ಕೆ ನೋಡಬೇಕೆ ಹೊರತು ತಿಳಿದಿರ್ತಕ್ಕಂತಹ ವ್ಯಕ್ತಿಗಳು ನೇರ ಚರ್ಚೆಗೆ ಬಂದು ಕೂತ್ಕೊಂಡಾಗ ಈ ರೀತಿಯಾಗಿ ಮಾಡಿದರೆ ಹೀಗಾಗತ್ತೆ ಅನ್ನುವಂಥದ್ದು ವಿಜ್ಞಾನ ಹೀಗೆ ಹೇಳುತ್ತೆ ವಿಜ್ಞಾನ ದೊಡ್ಡ್ದೋ ಅಥವಾ ನಿಮ್ಮ ಮನಸ್ಸಿನ ಭಾವನೆ ದೊಡ್ಡದೋ ಅನ್ನುವಂಥದ್ದು ಪ್ರಶ್ನೆನೇ ಉತ್ಪತ್ತಿ ಮಾಡಲೇಬೇಕು ಅಲ್ವಾ ಸೊ ಹಾಗಾಗಿ ಇಷ್ಟು ಹಲವು ಕಾರಣಗಳೆಲ್ಲ ಇಟ್ಕೊಂಡಿದ್ದಾವೆ ನೀವು ಊಟ ಮಾಡುವಂತಹದ್ದಾಗಿರಬಹುದು ಬಿಡುವಂಥದ್ದಾಗಬಹುದು ಅದೆಲ್ಲವೂ ಸಹ ಆಯಾ ವ್ಯಕ್ತಿಯ ದೇಹ ಸ್ತರದ ಮೇಲೆ ನಿಂತ್ಕೊಂಡಿರ್ತಕ್ಕಂಥದ್ದು ವಾತಾವರಣ ಕಲುಷಿತ ಹಾಗಾಗಿ ಬೇಡ ಶಕ್ತರು ಅಶಕ್ತರು ಅಂತ ಇಬ್ಬರಿರ್ತಾರೆ ಅಶಕ್ತರು ಯಾರಪ್ಪ ಅಂದರೆ ಮಕ್ಕಳಾಗಿರಬಹುದು ವೃದ್ಧರಾಗಿರಬಹುದು ಗರ್ಭಿಣಿ ಸ್ತ್ರೀಯರಾಗಿರಬಹುದು ಅವರೆಲ್ಲರಿಗೂ ಸಹ ಒಂದಷ್ಟು ಸಮಯಗಳು ಅಂತಿದ್ದಾವೆ ಅದನ್ನು ಮುಂದೆ ಮುಂದೆ ಗಮನಿಸ್ತಾ ಹೋಗೋಣ ಈ ಒಂದು ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಸ್ಪರ್ಶಕಾಲ ಮತ್ತು ಮಧ್ಯಕಾಲ ಮತ್ತು ಮೋಕ್ಷಕಾಲ ಮೋಕ್ಷಕಾಲ ಬರೋ ಹೊತ್ತಿಗೆ ಸೂರ್ಯಾಸ್ತ ಆಗಿರುತ್ತೆ ಹಾಗಾಗಿ ನಮಗೆ ಕಾಣಿಸೋದಿಲ್ಲ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಶುರುವಾಗುವಂಥದ್ದು ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಸಹ ಸುದೀರ್ಘವಾಗಿ ನಡೆಯತಕ್ಕಂತಹ ಈ ಒಂದು ಗ್ರಹಣ ಮಧ್ಯಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಸ್ಪರ್ಶಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಮಧ್ಯಕಾಲ ಮೋಕ್ಷಕಾಲ ಆರು ಗಂಟೆ ಮೂವತ್ತ ಎರಡು ನಿಮಿಷಕ್ಕೆ ಇದಿಷ್ಟು ಗ್ರಹಣದ ಸಮಯ ಇರೋದ್ರಿಂದ ಈಗಾಗಲೇ ಹೇಳಿದಂತಹ ಭೋಜನದ ವಿಧಿ ಅಂದರೆ ಊಟದ ವಿಧಿಗಳನ್ನು ನೋಡೋದಾಯಿತು ಅಂದರೆ ಹನ್ನೆರಡು ಗಂಟೆಯ ಒಳಗಾಗಿ ವೃದ್ಧರು ಅಶಕ್ತರು ಮತ್ತು ಗರ್ಭಿಣಿ ಸ್ತ್ರೀಯರು ಊಟವನ್ನು ಮುಗಿಸಿರೋದು ಒಳ್ಳೆಯದು ಅದಾದ ನಂತರ ಯಾವುದೇ ಊಟವನ್ನು ಸ್ವೀಕಾರ ಮಾಡಬಾರ್ದು ರೋಗಿಗಳು ಸಹ ಒಂದು ಹನ್ನೆರಡು ಗಂಟೆಯ ಒಳಗಾಗಿ ಊಟವನ್ನು ತಿನ್ಕೊಳ್ಳಿ ಇನ್ನು ತರ್ಪಣಗಳನ್ನು ಕೊಡ್ತಕ್ಕಂತಹವರು ಗ್ರಹಣದ ತರ್ಪಣಗಳಾಗಿರಬಹುದು ಆ ತರ್ಪಣಗಳನ್ನು ಕೊಡ್ತಕ್ಕಂಥ ವಿಚಾರಕ್ಕೆ ಬಂದಾಗ ಗ್ರಹಣದ ಸ್ಪರ್ಶ ಕಾಲದಲ್ಲಿ ಸಚೇಲ ಸ್ನಾನವನ್ನು ಮಾಡಬೇಕು ಸಚೇಲ ಸ್ನಾನ ಅಂತಂದರೆ ಬಟ್ಟೆ ಹಾಕ್ಕೊಂಡೇ ಸ್ನಾನ ಮಾಡಬೇಕು ಅದನ್ನು ಸಚೇಲ ಸ್ನಾನ ಅಂತ ಕರಿತೀವಿ ಒಂದು ಗ್ರಹಣದ ಸ್ಪರ್ಶ ಸ್ಪರ್ಶಕಾಲದಲ್ಲಿಯೋ ಮತ್ತು ಮೋಕ್ಷ ಮೋಕ್ಷಕಾಲದಲ್ಲಿಯೋ ಸಚೇಲ ಸ್ನಾನ ಬಟ್ಟೆ ಹಾಕ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು ಇನ್ನು ಶ್ರಾದ್ದಗಳನ್ನು ನಡೆಸ್ತಕ್ಕಂಥವ್ರು ಇಪ್ಪತ್ತಾರನೇ ತಾರೀಕು ಒಂದು ನಡೆಸ್ತಕ್ಕಂಥದ್ದು ಮಾಡಬಹುದು ಇನ್ನು ಹಲವು ಜನ ವಿಚಾರಗಳಿಗೆ ಯೋಚನೆ ಮಾಡ್ಕೊಳ್ತಾನೆ ಹೋಗೋದಾಯಿತು ಅಂದರೆ ಈ ಹನ್ನೆರಡು ಗಂಟೆ ಆದಮೇಲೆ ಊಟ ಮಾಡಬಾರ್ದಾ ಯಾವುದೇ ಆಹಾರಗಳನ್ನ ಪ್ರಿಪೇರ್ ಮಾಡಿಟ್ಕೊಳ್ಬಾರ್ದ ಹಬ್ಬ ಇದೆ ಹಿಂದಿನ ದಿನ ನರಕ ನರಕಚತುರ್ದಶಿಯನ್ನು ಮಾಡಿದ್ವಿ ಮುಂದಿನ ದಿವಸಕ್ಕೆ ಬಲಿಪಾಡ್ಯಮಿ ಹಬ್ಬ ಬೇರೆ ಇದೆ ಹೇಗೆ ಎತ್ತ ಅನ್ನುವಂತಹ ವಿಚಾರಗಳೆಲ್ಲ ತುಂಬ ಜನಕ್ಕೆ ಬಂದು ಹೋಗತ್ತೆ ಈಗ ಬೇಯಿಸಿದಂಥ ಆಹಾರಗಳನ್ನು ದಯವಿಟ್ಟು ಯಾರು ಮಾಡಿಟ್ಕೊಳ್ಳೋದಕ್ಕೆ ಹೋಗಬೇಡಿ ಆ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಟ್ಕೊಳ್ಳಿ ಗ್ರಹಣದ ಕಳೆದ ನಂತರದಲ್ಲಿ ಹೇಗೋ ಬಲಿಪಾಡ್ಯಮಿ ಇದ್ದದ್ದೇ ಅವತ್ತಿನ ದಿವಸ ಶುಭ್ರವಾಗಿ ಇನ್ನೊಮ್ಮೆ ಹೊಸದಾಗಿ ಮಾಡ್ಕೊಳ್ಳಿ ಮಾಡಿ ಸ್ಟೋರ್ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಧ್ಯವಾದ ಕಡೆ ಕೆಲವೊಂದು ದರ್ಭೆಗಳನ್ನು ಮನೆಗಳಲ್ಲಿ ಇಟ್ಕೊಳ್ಳೋದನ್ನು ಮಾಡ್ಕೊಳ್ಳಿ ಆಹಾರ ಸಾಮಗ್ರಿಗಳ ಮೇಲೆ ಆಗಲಿ ಕುಡಿಯೋ ನೀರಿನ ಮೇಲಾಗಲಿ ಯಾಕಂದರೆ ಆ ಕಿರಣ ವಿಕಿರಣಗಳ ಪ್ರಭಾವಗಳು ಇದ್ದದ್ದೇ ಇಲ್ಲಿ ಕೇವಲ ನಾವು ಗ್ರಹಣ ಆದಾಗ ಅಂತಂದರೆ ನಮಗೆ ಕಂಡ್ರೆ ಮಾತ್ರ ಮಾಡಿ ಅಂತ ಹೇಳಿದ್ದೀವಿ ಹೊರತು ಸುಮ್ಮನೆ ಸುಮ್ಮನೆ ಅನುಭವ ಮಂಡಲದಲ್ಲಿ ಆದಂತಹ ಸಂದರ್ಭದಲ್ಲೆಲ್ಲ ನೀವು ಇಲ್ಲಿ ದರ್ಭೆ ಹಾಕೊಂಡು ಕೂತ್ಕೊಳ್ಳಿ ಅಂತ ಹೇಳಲ್ಲ ಆ ದರ್ಭೆಗೂ ಅಷ್ಟೇ ಸುತ್ತಮುತ್ತಲೇ ಇರತಕ್ಕಂತಹ ವಾತಾವರಣವನ್ನು ಶುಭ್ರವಾಗಿ ಇಟ್ಕೊಳ್ಳೋದು ಮಾತ್ರವಲ್ಲದೆ ತನ್ನ ಅಂಡರ್ನಲ್ಲಿರ್ತಕ್ಕಂತಹ ವಸ್ತುಗಳನ್ನು ಕಾಪಾಡ್ಕೊಳ್ತಕ್ಕಂತಹ ಶಕ್ತಿಯೂ ಸಹ ಗಲೀಜಾಗಿರ್ತಕ್ಕಂತಹ ಅಥವಾ ಕಲುಷಿತವಾಗಿರ್ತಕ್ಕಂಥ ಸೂರ್ಯನ ರಶ್ಮಿಗಳು ಏನು ಆ ಭಾಗ ಬರ್ತಿರುತ್ತವೆ ಅದನ್ನು ಆ ಕ್ಷಕಿರಣಗಳನ್ನೇ ತಡೆಯುವಂತಹ ಶಕ್ತಿ ಇರತಕ್ಕಂಥದ್ದು ದರ್ಬೆಗೆ ಸೊ ಹಾಗಾಗಿ ಆ ಕಿರಣಗಳಿಂದೆಲ್ಲ ಸ್ವಲ್ಪ ಉತ್ತಮವಾದಂತಹ ಒಂದು ಬ್ಯಾಕ್ಟೀರಿಯಾಗಳಾಗಿದ್ದಿರ್ಬೋದು ವಸ್ತುಗಳನ್ನು ಕಾಪಾಡ್ಕೊಳ್ತಕ್ಕಂಥದ್ದು ವಿಚಾರಗಳು ಅವು ಮಾಡುತ್ತವೆ ಸೊ ಹಾಗಾಗಿ ದರ್ಬೆಗಳನ್ನು ಉಪಯೋಗಿಸ್ಕೊಳ್ಳಿ ಕೆಲವ್ರನ್ನ ನಾನು ನೋಡಿರ್ತೀನಿ ದರ್ಬೆ ಅಂತ ಹೇಳಿದ ತಕ್ಷಣ ಒಂದು ದರ್ಬೆ ತೊಗೊಳೋದು ತುಂಡ 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 ಮಾಡಿ ಅದರೊಳಗೊಂದಿಷ್ಟು ಇದ್ರೊಳಗೊಂದಿಷ್ಟು ಸುಮ್ಮನೆ ಏನೋ ಹೇಳಿದಾರಲ್ಲ ಅಂತ ಹಾಕ್ತಾರೆ ಅಷ್ಟೇ ಯಾವ ಯಾವುದಕ್ಕೆ ಹೇಗೆ ಹೇಗೆ ಉಪಯೋಗಿಸ್ಕೋಬೇಕೋ ಹಾಗಾಗಿ ಉಪಯೋಗಿಸ್ಕೊಂಡ್ರೇನೇ ಅನುಕೂಲವಾಗತ್ತೆ ಹೊರತು ಸುಮ್ಮ ಸುಮ್ಮನೆ ಆಗೋದಿಲ್ಲ ಸೊ ಹಾಗಾಗಿ ಇಪ್ಪತ್ತೈದನೇ ತಾರೀಕಿನಂದು ಏನು ನಡೀತಿರುತ್ತೆ ಆ ಗ್ರಹಣದಿಂದ ಹಲವು ರಾಶಿಗಳಿಗೆ ಕಂಟಕಗಳು ಉಂಟಾಗುತ್ತೆ ಈಗಾಗಲೇ ಆ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ನೋಡಿಲ್ಲದೇ ಇದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಆ ಲಿಂಕಿನ ಸಹಾಯದಿಂದಾಗಿ ನೀವು ಆ ಗ್ರಹಣದ ಯಾವ ರಾಶಿಗಳಿಗೆ ತೊಂದರೆಗಳು ಉಂಟಾಗಬಹುದು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳಿ ಮತ್ತು ಈ ಗ್ರಹಣದಿಂದಾಗಿ ಪ್ರಕೃತಿಯ ಮೇಲೆ ಬಹಳ ದೊಡ್ಡ ಮಟ್ಟದ ಪ್ರಭಾವ ಬೀರ್ತಕ್ಕಂತಹದ್ದು ಈಗಾಗಲೇ ನಾವು ನೋಡ್ತಾ ಇದ್ದೀವಿ ತುಂಬ ಅತಿವೃಷ್ಟಿಯಿಂದಾಗಿ ಇದು ಇನ್ನೂ ಹೆಚ್ಚಿಗೆ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ಅದರಲ್ಲೂ ಸಹ ನಮ್ಮ ಈ ಚೀನಾ ಭಾಗದ ದೇಶದಲ್ಲಿ ಹೊರ ದೇಶಗಳಲ್ಲಿ ವಿಪರೀತವಾದಂತಹ ಮಳೆ ಮತ್ತು ಗಾಳಿಯಿಂದ ಈ ಪ್ರಕೋಪಗಳು ಉಂಟಾಗ್ತಕ್ಕಂಥದ್ದು ಹಲವಾರು ಜನ ಸೂರುಗಳನ್ನು ಕಳೆದುಕೊಳ್ತಕ್ಕಂಥದ್ದು ಆಗತ್ತೆ ಈಗಾಗಲೇ ನಮ್ಮ ಬೆಂಗಳೂರಿನಲ್ಲೇ ಹಲವಾರು ಜನ ಕಳ್ಕೊಂಡಿದ್ದಾರೆ ಬೇರೆ ದೇಶದಲ್ಲಿ ಕಳ್ಕೊಂಡು ನಮಗೇನಾಗಬೇಕು ಅಂತ ಯೋಚನೆ ಮಾಡುವಂಥ ಜನರು ಇರ್ತೀರಿ ಏನು ಮಾಡೋಕ್ಕಾಗಲ್ಲ ಗಡ್ಡಕ್ಕೆ ಬಾ ಬೆಂಕಿ ಬಿದ್ದಾಗ ಬಾವಿ ತೋಡ್ತಾರಂತೆ ನಮ್ಮ ಜನಗಳು ಇರೋ ಬರೋ ಕೆರೆಗಳನ್ನೆಲ್ಲ ಮುಚ್ಚಿ ಹಾಕಿದ್ರಿ ಅದಕ್ಕೆ ಅನುಭವಿಸ್ತಿದ್ದೀರಿ ಅದು ಬಿಟ್ಟು ಬೇರೆ ಇನ್ನೇನು ಅಲ್ಲ ಪ್ರಕೃತಿ ಏನು ಶಾಪ ಕೊಡ್ಲಿಲ್ಲ ಪ್ರಕೃತಿಯನ್ನ ನಾಶ ಮಾಡಿದ್ದಕ್ಕೆ ಇವತ್ತು ಬೆಂಗಳೂರು ಅಥವಾ ಕೆಲ ಮಹಾನಗರಗಳು ಅಂತ ಏನು ಕಟ್ಕೊಂಡಿದ್ದೀರಿ ಆ ಜನಗಳು ಅನುಭವಿಸ್ತಿರೋದು ನೀವು ಪ್ರಕೃತಿಯನ್ನ ನಾಶ ಮಾಡಿದ್ದಕ್ಕೆ ಹೊರತು ಕೆರೆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಕೊಂಡ್ರಿ ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡ್ರಿ ನೀರೆಲ್ಲಿ ಹೋಗ್ಬೇಕು ನೀರು ಸೇರ್ಕೊಳ್ಳುತ್ತೆ ನೋಡಿ ಹಳೆ ಬೆಂಗಳೂರು ಪುನರುತ್ಥಾನವಾದಂಥ ಬೆಂಗಳೂರಿನಲ್ಲಿ ಯಾವುದು ತೊಂದರೆಗಳಿಲ್ಲ ಮೈಸೂರಿನ ಹಳೇ ಭಾಗಗಳಲ್ಲಿ ಯಾವುದೂ ತೊಂದರೆಗಳಿಲ್ಲ ಹೊಸದಾಗಿ ನಿರ್ಮಾಣವಾಗಿರ್ತಕ್ಕಂಥದ್ರಲ್ಲಿ ತೊಂದರೆ ಅಂದರೆ ಹೊಸದ್ರಲ್ಲಿ ತೊಂದರೆ ಹೊರತು ಹಳೆಯದ್ರಲ್ಲಿ ತೊಂದರೆ ಇಲ್ಲ ಅಂದರೆ ಮನುಷ್ಯ ಮನುಷ್ಯನಾಗಿ ಬದುಕೋದನ್ನು ಮರೆತು ಬಿಟ್ಟಿದ್ದೀರಿ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀರಿ ದಯವಿಟ್ಟು ಬಿಟ್ಬಿಡಿ ಮನುಷ್ಯ ಮನುಷ್ಯನಾಗಿ ಬದುಕಿ ಪ್ರಕೃತಿಯನ್ನು ಕಾಪಾಡಿ ಅಂತ ಹೇಳ್ತಾ ಈ ಗ್ರಹಣದ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕಾಸಮಸ್ಥಾ ಸುಖಿನೋ ಭವಂತೋ సమస్త సన్మంగళాని భవంతు సర్వే సన్మంగళాన్ని భవంతు సమస్త సన్మంగళాని భవంతు